ಚೈತ್ರ ವಂಚನೆ ಚರಿತ್ರೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಜ್ರದೇಹಿ ಶ್ರೀಗಳು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ವಜ್ರದೇಹಿ ಶ್ರೀಗಳೇ, ಹಿಂದೂ ಪರ ಹೋರಾಟ, ಹಿಂದೂ ಪರ ಹೋರಾಟಕ್ಕಾಗಿ ಜೀವನ, ಹೀಗೆ ಹಲವಾರು ಜನ ಬದುಕ್ತಿದ್ದಾರೆ ಸರ್, ಸಾವಿರಾರು ಜನ ಬದುಕ್ತಿದ್ದಾರೆ ಶ್ರೀಗಳೇ. ಆದರೆ ಇಂತಹ ವಂಚನೆ ಪ್ರಕರಣಗಳು ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತೆ, ಯಾರನ್ನು ನಂಬೋದು? ಹೋರಾಟ ಹೋರಾಟ ಅಂತಿರೋರ್ನ ನಿಜವಾಗ್ಲೂ ನಂಬಬೇಕಾ ಇಲ್ವಾ? ಜನ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಈಗ ಪ್ರಶ್ನೆ ಇರುವುದೇನು ಅಂತಂದ್ರೆ, ಈ ವಿಷಯ ನಮ್ಮ ಗಮನಕ್ಕೆ ಬಂತು. ನಮ್ಮ ಗಮನಕ್ಕೆ ಬಂದಾಗ ಇದರಲ್ಲಿ ಯಾರೆಲ್ಲ ಇದ್ದಾರೆ? ಒಂದು ಗೋವಿಂದ ಬಾಬು ಪೂಜಾರಿ, ಆಮೇಲೆ ನಾವು ಪ್ರಸ್ತಾವನೆ ಮಾಡಿ ಏನ್ ನಡೆದಿದೆ, ಏನ್ ವಿಷಯ ಆಗಿದೆ ಎನ್ನುವುದ್ರ ಬಗ್ಗೆ ನಾವು ಕೂಲಂಕುಷವಾಗಿ ವಿಷಯ ಪ್ರಸ್ತಾವನೆ ಮಾಡಿದಾಗ ಇದ್ರ ಮಧ್ಯದಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ ಅಂತ ಆಯ್ತು. ಅಭಿನವ ಹಾಲ ಸ್ವಾಮಿಗಳು, ಅವರ ಕೂಡೆಗೂ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಒಂದು ವಾರದ ಮೊದಲು ಅವರ ಜೊತೆಗೆ ನಾವು ಮಾತಾಡಿದ್ದೇವೆ. ಅವಾಗ ಅವರೇನು ಹೇಳಿದ್ರು, ನಾವು 1.5 ಕೋಟಿ ಸಮಸ್ಯೆಯಲ್ಲಿ ಬಿದ್ದಿದ್ದೇವೆ ಅಂತ ನಮಗ್ ಹೇಳಿದ್ರು. ಆದ್ರೆ ಏನು ಎತ್ತ ಏನು ಅಂತ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅವರು. ಏನ್ ಶ್ರೀಗಳೇ ಇದು ಅಂದ್ರೆ, ಕಾವಿ ತೊಟ್ಟಿರೋರು, ಹೋರಾಟಗಾರರು, ನಾವು ಧ್ಯೇಯೋದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಿದೀವಿ ಅನ್ನೋರು ಡೀಲಿಂಗ್ಗಳಿಗೆ ಇಳಿದು ಬಿಟ್ರೆ ಎಲ್ಲ ಮಾಡ್ಲೇಬಾರದು. ನಮ್ಮಂತವರು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವವರು, ಸಮಾಜಕ್ಕೆ ಸರಿಯಾದ ದಾರಿಯನ್ನು ತೋರಿಸುವವರು, ಇಂತಹ ಯಾವುದೇ ಬೇಡದ ಕಾರ್ಯಗಳನ್ನು ನಾವು ಮಾಡ್ಲೇಬಾರದು. ಅದನ್ನ ದೇವರು ಮೆಚ್ಚೋದಿಲ್ಲ. ಹಾಗೆ ಮಾತಾಡಿದ ಮೇಲೆ ತಿರ್ಗಾ ಈ ವಿಷಯ ಚೈತ್ರನಿಗೆ ಮಾತಾಡಿದೆ. ಅವಾಗ ಚೈತ್ರ, ನಂದೇನೂ ತಪ್ಪಿಲ್ಲ, ನಾನು ಗೋವಿಂದ ಬಾಬು ಪೂಜಾರಿ ಅವರಿಗೆ ನನ್ನ ಸ್ವಾಮೀಜಿಯನ್ನ ಅವರು ಮನೆ ಏನೋ ಪ್ರವೇಶ ಇತ್ತು ಅಂತ ಹೇಳಿ ನಾನು ಅವರಿಗೆ ಪರಿಚಯ ಮಾಡಿಸಿದ್ದೇನೆ ಹೊರತು ಇದ್ರಲ್ಲಿ ನನ್ನ ಪಾತ್ರ. ನಿಮ್ಮ ಗಮನದಲ್ಲಿ ಇದೆಯೋ ಇಲ್ವೋ ಒಂದು ಆಡಿಯೋ ನೀವು ಕೇಳಿಸ್ಕೊಂಡಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಅದರಲ್ಲಿ ಸಂಘದ ಪ್ರಚಾರಕ ಅಂತ ಏನು ಒಂದು ಪಾರ್ಟ್ ಅನ್ನೇ ಕ್ರಿಯೇಟ್ ಮಾಡಿದ್ರಲ್ಲ, ಆ ಪಾರ್ಟ್ ಅನ್ನ ಅವರೇ ಸಾಯಿಸ್ಬಿಡಿದ್ದಾರೆ. ಅವ್ರು ಸತ್ ಹೋಗಿದ್ದಾರೆ, ನಿಮ್ಮ ದುಡ್ಡು ಅವ್ರ ಹತ್ರ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಬಾಬ್ ಮಾರೋನನ್ನ ಕರ್ಕೊಂಡು ಹೋಗಿ ಸಂಘದ ಪ್ರಚಾರಕ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಲೂನ್ ಶಾಪ್ ಅಲ್ಲಿ ಇದ್ದವನನ್ನ ಬಿಜೆಪಿಯ ಪ್ರಮುಖ ವ್ಯಕ್ತಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವರಿಬ್ಬರು ಕೂಡ, ಧನರಾಜ್ ಮತ್ತೆ ರಮೇಶ್, ನೀವು ನಮ್ ಸ್ಕ್ರೀನ್ ನೋಡ್ತಾ ಇದ್ರೆ, ಅವರಿಬ್ಬರು ಕೂಡ ತಪ್ಪಿಕೊಂಡಿದ್ದಾರೆ. 4 ಲಕ್ಷ ರೂಪಾಯಿ, ತಲಾ 2.5 ಲಕ್ಷ ರೂಪಾಯಿ ಅವರಿಬ್ಬರಿಗೂ ಸಂದಾಯ ಆಗಿದೆ. ಆ ಕ್ಯಾರೆಕ್ಟರ್ ನಿಭಾಯಿಸೋದಕ್ಕೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ನಿಮ್ದು, ನೀವ್ ಯಾವ ರೀತಿ ಮಾತಾಡ್ಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಅವರನ್ನ ಸಿಲುಕಿಸೋದು ವಂಚನೆ ಸರ್, ಇಂಥ ದೊಡ್ಡ ಕಾನ್ಸ್ಪಿರಸಿ ಸರ್ ಇದು. ಇಷ್ಟು ದೊಡ್ಡ ಇಡೀ ಇಡೀ ಹೋರಾಟಗಾರರಿಗೆ ಮಾಡ್ತಿರೋ ಅವಮಾನ ಇವರು. ಇಲ್ಲ, ಮಾಡ್ಲೇಬಾರದು ಅನ್ನೋದನ್ನ ನಾವು ಖಡಾಖಂಡಿತವಾಗಿ, ನಮ್ಮ ಎದುರಿಗೆ ಸಿಕ್ಕಿದ್ರೆ ನಾವು ಅವರನ್ನ ತದಕ್ಲಿಕ್ಕೂ ಸಿದ್ಧರಿದ್ದೇವೆ. ಅಂದ್ರೆ ನಮ್ಗೆ ಅಷ್ಟು ನೋವಿದೆ ಮನಸ್ಸಿಗೆ. ನಾನೊಬ್ಬ ಸ್ವಾಮೀಜಿಯಾಗಿ, ಒಂದು ಪೀಠಾಧಿಪತಿಯಾಗಿ ಮಾತು ಹೇಳಬಾರದು, ಆದ್ರೆ ನೋವಾಗ್ತದೆ. ನಾವು ಇದನ್ನ ಅವರಿಗೆ ಹೇಳಿದ್ದೇವೆ, ಇಂತ ಯಾವುದೇ ಬೇಡದ ಕೆಲಸಗಳನ್ನು ನೀವು ಮಾಡಿದ್ರೆ ನಮ್ಮಲ್ಲಿ ಮುಕ್ತವಾಗಿ ಹೇಳಿ, ನಾವು ಅದನ್ನ ಅವ್ರ ಜೊತೆಗೆ ಬರುತ್ತೆ. ಶ್ರೀಗಳೇ, ಯಾರು ಬೇಕಾದ್ರೂ ನಾನು ಹಿಂದೂ ಪರ ಹೋರಾಟಗಾರ ಅಂತ ಟ್ಯಾಗ್ ಲೈನ್ ಹಾಕೊಂಡು ಬರೋ 4 ಜನ ಹಿಂದೂ ಪರ ಹೋರಾಟಗಾರ ಅಂತ ಬೇಡ ಬಿಡಿ, ಎಲ್ಲ ಸಂಘಟನೆಯ ಹೋರಾಟಗಾರ, ಯಾವುದೋ ಒಂದು ಸಂಘಟನೆಯ ಹೋರಾಟಗಾರ, ಯಾವುದೋ ಒಂದು ಪಕ್ಷದ ನಾಯಕರು ಬರ್ತಾರೆ, ಅಭಿಮಾನಿಗಳು ಬಂದಿದ್ದಾರೆ ಅಂತ ಒಂದ್ 4 ಫೋಟೋ ತೆಗೆಸ್ಕೊಳ್ತಾರೆ. ಮುನ್ನೆಲೆಯಲ್ಲಿದ್ದಾರೆ ಅಂದ್ರೆ 1-2 ಮಾತಾಡಿರ್ತಾರೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಅಥವಾ ಅವ್ರ ಜೊತೆ ನಾನು ಮಾತಾಡ್ತಾ ಇರ್ತೀನಿ, ನನಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿ ಸುಳ್ಳು ತಟವಟ ಮಾಡಿ ಈ ರೀತಿ ವಂಚನೆ ಮಾಡೋದಾದ್ರೆ ಹೆಂಗ್ ನಂಬೋದು ಸರ್, ಯಾರು ನಂಬೋದು? ಇಲ್ಲ, ನಾವು ಖಡಾ ಖಂಡಿತವಾಗಿ ನಾವು ಹೇಳ್ತೇವೆ, ಇಂತಹ ಬೇಡದ ಕೆಲಸಗಳನ್ನು, ತುಚ್ಛ ಕೆಲಸಗಳನ್ನ ಜನಮಾನಸದಲ್ಲಿ ಬೇಡದನ್ನ ಬಿತ್ತಿ ನಾವು ನಮ್ಮನ್ನ ಒಂಥರ ದೊಡ್ಡ ಲೀಡರ್ ಅಂತ ನಾವು ಮಾಡಿಸಿಕೊಂಡು ಪ್ರಚಾರಕ್ಕಾಗಿ ಇನ್ನೊಂದಕ್ಕಾಗಿ ಖಂಡಿತ ಮಾಡ್ಲೇಬಾರದು, ದೇವರು ಮೆಚ್ಚುವ ಕೆಲಸವಲ್ಲ. ಅಲ್ಲ, ಏನ್ ಸಂದೇಶ ಕೊಡುತ್ತೆ ಸಮಾಜಕ್ಕಾಗ್ಲಿ? ಬೇಡ ಸರ್, ಒಂದು ಸಂಘಟನೆಯ ಹೋರಾಟಕ್ಕೆ ತಮ್ಮನ್ನ ತಾವು ಮುಡುಪಾಗಿಟ್ಕೊಂಡಿರೋ, ವರ್ಷಾನುವರ್ಷಗಳಿಂದ ಹೋರಾಟ ಮಾಡ್ತಾ ಇರೋರು, ಅವ್ರನ್ನ ಜನ ಹೆಂಗ್ ನೋಡಕ್ ಶುರು ಮಾಡ್ಬಿಡ್ತಾರೆ ಇವರೆಲ್ಲ ಹಿಂಗ್ ಮಾಡಿದ್ರೆ? ಈಗ ಪ್ರಶ್ನೆ ಏನ್ ಬರತ್ತೆ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ, ಅಡಿಕೆ ಆನೆ ಅಡಿಕೆ ಕದ್ದ ಕಳ್ಳ, ಆನೆ ಕದ್ದು ಕಳ್ಳ ಅಂತಲ್ಲ ಅಂತಿದ್ರು ಕೂಡ ಅಡಿಕೆ ಕದ್ದ ಮಾನ ತಿರ್ಗ ಬರೋದಿಲ್ಲ. ಹಂಗಿರುವುದ್ರಿಂದ ಯಾವುದೇ ಕಾರಣಕ್ಕೆ ಯಾರ ಬಗೆಗೂ, ಈಗ ಗೋವಿಂದ ಬಾಬು ಪೂಜಾರಿಯ ತುಂಬಾ ಮಂದಿ ಬಡವರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ. ಆಸೆ ಇರಬಹುದು, ಆದ್ರೆ ಆಸೆಯನ್ನ ನಾವು ದುರುಪಯೋಗ ಮಾಡಿಕೊಂಡು ನಾವು ಅವರಿಗೆ ಯಾಮಾರಿಸೋದಿದೆಯಲ್ಲ, ಇದು ಸಮಾಜಕ್ಕೆ ಒಂದು ತಪ್ಪು ಸಂದೇಶ. ಇದು ನಾಳೆ ಎಲ್ಲರನ್ನ ಕಣ್ಣು ಕುಕ್ಕಿಸುವ ಹಾಗೆ ನೋಡ್ತಾರೆ. ಈಗ ಎಲ್ಲರ ಬಗ್ಗೆ ಬೇಡದ ಭಾವನೆ ಬರ್ತದೆ, ಫೇಸ್ಬುಕ್ ಅಲ್ಲಿ ಗೀಚುವುದನ್ನು ನೋಡಿದಾಗ ತುಂಬಾ ನೋವಾಗ್ತದೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.